ಬ್ರಾಹ್ಮಣ ಮಹಾಸಭಾವನ್ನು ಮತ್ತಷ್ಟು ಬಲಪಡಿಸುವ ದೃಷ್ಟಿಯಿಂದ ಹೊಸ ಪದಾಧಿಕಾರಿಗಳ ನೇಮಕ ಮಾಡಿ ಸಂಘವನ್ನು ಕಾರ್ಯೋನ್ಮುಖಗೊಳಿಸುವ ಮೂಲಕ ಬ್ರಾಹ್ಮಣ ಮಹಾಸಭಾವನ್ನು ಒಂದು ಸದೃಢ ಸಂಘಟನೆಯನ್ನು ಮಾಡಬೇಕು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲಾ ಬ್ರಾಹ್ಮಣ ಮಹಾಸಭಾವು ಚಿಕ್ಕಮಗಳೂರು ಜಿಲ್ಲೆಯ 9 ತಾಲೂಕಿನಾದ್ಯಂತ ಇರುತ್ತದೆ. ಇದುವೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಂಗಸಂಸ್ಥೆಯಾಗಿರುತ್ತದೆ. ಇದು ಟೋಟಲ 9 ತಾಲೂಕುಗಳಿಗೆ ಸೇರಿರುವಂಥದ್ದು. ಇದು ಎಲ್ಲ ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಮರೆಯಾಡ್ತಾ 15 ಇದು ನಾವು ನೋಂದಣಿ ಮಾಡ್ತಿದ್ದು. ಅಲ್ಲಿ ಸುಮಾರು ಒಂದು 250-400 ಜನ ಸದಸ್ಯರು ಮಾಡಿ ನಾವು ಹಿಂದೆ ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ ಎಲ್ಲ ತಾಲೂಕಿನವರೆಗೂ ಕರೆಸಿ ನಾವು ಒಂದು ಕಾಮಧೇನು ಕ್ಷೇತ್ರದಲ್ಲಿ ಮಾಡಿದ್ದು. ನಂತರ ಈ ಕೋವಿಡ್ ಕಾರಣಗಳಿಂದ ಇದರಾಗಿ ಒಂದು ಸ್ವಲ್ಪ ಚಟುವಟಿಕೆ ಸ್ಥಿರ ಆಯಿತು. ಆಮೇಲೆ ರೀಸೆಂಟಾಗಿ ಒಂದು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ, ತಾಲೂಕು ಬ್ರಾಹ್ಮಣ ಮಹಾಸಭಾ ಎಲ್ಲ ಸೇರಿಕೊಂಡು ನಾವು ಒಂದು ರೀಸೆಂಟಾಗಿ ಒಂದು ಪದಾಧಿಕಾರಿ ಮಾಡಿ ಒಂದು ರೀಸೆಂಟಾಗಿ ಒಂದು ರಿನ್ಯೂ ಮಾಡಿ ಇವಾಗ ಒಂದು ಹೊಸ ಪದಾಧಿಕಾರಿಗಳೊಂದಿಗೆ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಮುಂದೆ ಸಂಘಟನೆಯನ್ನು ಮಾಡಬೇಕಂತೇಳಿ ನಾವು ಮುಂದೆ ಕಾರ್ಯೋನ್ಮುಖರಾಗಿದ್ದೇವೆ. ಇದಕ್ಕೆ ನಮ್ಮ ಬ್ರಾಹ್ಮಣ ಜನಾಂಗದವರು ಮತ್ತು ಬ್ರಾಹ್ಮಣ ಸಮುದಾಯದ ಒಂದು ಸಂಘಟನೆ ಮತ್ತು ಒಂದು ಸದೃಢವಾಗಿ ಬೆಳೆಸಬೇಕು ಅಂತ ನಮ್ಮ ಆಶಯ. ಇದು ಎಲ್ಲ ತಾಲೂಕಿನ ಬ್ರಾಹ್ಮಣ ಸಭಾ ಸದಸ್ಯರುಗಳನ್ನು ಒಳಗೊಂಡಂತೆ ಒಂದು ಸದೃಢವಾದ ಒಂದು ಸಂಘಟನೆಯನ್ನು ಮಾಡಿ ಬ್ರಾಹ್ಮಣ ಜನಾಂಗದವರಿಗೆ ಬ್ರಾಹ್ಮಣ ಸಮುದಾಯಕ್ಕೆ ಒಂದು ಒಳ್ಳೆಯದಾಗಲಿ ಎಂದು ಒಂದು ಆಶಯದಿಂದ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ನಾವು ಕಾರ್ಯೋನ್ಮುಖರಾಗಿದ್ದೇವೆ. ಅದಕ್ಕೆ ತಮ್ಮಗಳ ಸಹಕಾರನೂ ಬೇಕು, ಜೊತೆಗೆ ನಮ್ಮ ಮುಂದಿನ ಉದ್ದೇಶಗಳು ತುಂಬ ಇದೆ. ಒಂದು ಸಂಘಟನೆಯನ್ನು ದೃಢಪಡಿಸುವುದು, ನೆಕ್ಸ್ಟು ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರ ಮತ್ತು ಮಾಶಾಸನ ನೀಡುವಂಥದ್ದು, ಮತ್ತು ಪುರೋಹಿತರಿಗೆ ಮಾಶಾಸನ ಕೊಡಬೇಕು. ಯಾಕೆಂದ್ರೆ ನಮ್ಮಲ್ಲಿ ಪುರೋಹಿತರುಗಳು ತುಂಬ ಸಂಕಷ್ಟದಲ್ಲಿದ್ದಾರೆ, ಅಂಥವ್ರಿಗೆ ಒಂದು ಮಾಶಾಸನ ಕೊಡಬೇಕು ಅಂತೇಳಿ ನಮಗೊಂದು ಉದ್ದೇಶ ಇದೆ. ಜೊತೆಗೆ ವೇದ ಪಾಠಶಾಲೆ ನಡೆಸ್ಬೋದು. ಸುಮಾರು ವರ್ಷಗಳಿಂದ ವೇದ ಪಾಠಶಾಲೆ ನಡೆಸಬೇಕು ಅಂತ ಇದೆ, ಆದರೆ ಯಾವುದೇ ಕಾರಣದಿಂದ ನಡೆಸ್ತಾ ಇಲ್ಲ. ಆದರೆ ನಾವು ಇವಾಗ ಅದನ್ನು ಒಂದು ಕಾರ್ಯಕ್ರಮಕ್ಕಾಗಿದ್ದೆ ವೇದ ಪಾಠಶಾಲೆ ನಡೆಸೋಣ ಅಂತೇಳಿ ಒಂದು ತೆಗೆದುಕೊಳ್ತಾ ಇದ್ದೀವಿ. ಆಮೇಲೆ ಇನ್ನೊಂದಿಲ್ಲ, ಮನೆಯಲ್ಲಿ ಯಾರಾದರೂ ದೇವಾದೇಂದ್ರಾದರೆ ಆ ದಿನಕ್ಕೆ ನಾವು ಜಿಲ್ಲಾ ಬ್ರಾಹ್ಮಣ ಮಹಾಸಭಾದಿಂದ ಒಂದು ಸ್ವಲ್ಪ ಒಂದು 10-15 ಜನ ಕಳಿಸಿ ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಗಳನ್ನ ಏನು ಮಾಡಬೇಕು ಅದನ್ನು ಮಾಡಿ ನಮ್ಮ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದಿಂದ ಏನಾದರೂ ಅವರಿಗೆ ಸಹಾಯ ಮಾಡುವಂಥದ್ದು ಒಂದು ನಮ್ಮದು ಉದ್ದೇಶ ಇದೆ. ಅದನ್ನು ಮಾಡಬೇಕು ಅಂತೇಳಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಇನ್ನು ಅನೇಕ ಉದ್ದೇಶಗಳು ನಮಗಿದೆ. ಒಂದು ಮಹಿಳಾ ವಿದ್ಯಾರ್ಥಿನಿಯರಿಗೆ ಒಂದು ಹಾಸ್ಟೆಲ್ ಮಾಡಬೇಕು ಅಂತಂದರೆ ಅದಕ್ಕೆ ನಾವು ಬಿಲ್ಡಿಂಗ್ ಒಂದು ಕೊಡ್ತಾ ಇದ್ದೀವಿ. ಅದು ಸದ್ಯದಲ್ಲಿ ಎಲ್ಲರೂ ನೋಡಿ ಅದಕ್ಕೂ ಕಾರ್ಯಕ್ರಮ. ಹಿಂಗೆ ಹಲವಾರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾವು 2015 ನೋಂದಣಿಯಾಗಿ ಜಿಲ್ಲೆಯಾದ್ಯಂತ ಸುಮಾರು 4,000 ಜನ ಸದಸ್ಯರನ್ನು ಒಳಗೊಂಡ ಒಂದು ಸದೃಢ ಸಂಘವಾಗಿದೆ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ವೇತನ, ಪ್ರತಿಭಾ ಪುರಸ್ಕಾರ, ಪುರೋಹಿತರಿಗೆ ಮಾಸಾಶನ ನೀಡುವುದು, ವೇದ ಪಾಠಶಾಲೆಗಳನ್ನು ತೆರೆಯುವುದು, ಮನೆಯಲ್ಲಿ ಯಾರಾದರೂ ದೈವಾಧೀನರಾದರೆ ಅವರಿಗೆ ನೇರ ಸಹಾಯ ಮಾಡುವುದು ಅನೇಕ ಕಾರ್ಯಕ್ರಮಗಳ ಮೂಲಕ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದರು. ರೆಪ್ರೆಸೆಂಟೇಷನ್ ಮಾಡಿಬಿಡುವಂತ ಕಾರ್ಯವನ್ನ ನಮ್ಮ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಮಾಡ್ತಿದೆ. ಕೆಲವರು ಇದಕ್ಕೆ ರಿಜಿಸ್ಟ್ರೇಷನ್ ಇಲ್ಲ, ಇಟ್ ಇಸ್ ನಾಟ್ ಅಟ್ ಆಲ್ ರಿಜಿಸ್ಟರ್ಡ್ ಅಂತ ಹೇಳಿ ವ್ಯಾಖ್ಯಾನ ಮಾಡಿದ್ರು ಅಂತ ಹೇಳಿ ನಾವು ಕೇಳ್ಪಟ್ವಿ. ಇನ್ನೂ ಅದು ಅಧಿಕೃತವಾಗಿ ನಮಗೆ ಬಂದಿಲ್ಲ. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಪೇಪರ್ ನಾವು ವ್ಯಾಖ್ಯಾನಕ್ಕೆ ಬಂದಿದೀವಿ ಅಂದ್ರೆ ಇದನ್ನ ಪತ್ರಿಕಾ ಮಿತ್ರರು ಇದನ್ನ ಸಾಧನಪಡಿಸಬೇಕು. ಅಂದ್ರೆ ಇದು ರಿಜಿಸ್ಟರ್ಡ್ ಬ್ರಾಹ್ಮಣ ಮಹಾಸಭಾ ರಿನ್ಯೂವಲ್ ಆಗಿದೆ, ರಿಜಿಸ್ಟ್ರೇಷನ್ ಆಗಿದೆ, ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಇದೆ, ಇದಕ್ಕೆ ಪದಾಧಿಕಾರಿಗಳಿದ್ದಾರೆ, ಇದು ಕಾರ್ಯೋನ್ಮುಖವಾಗಿದೆ. ಇವಿಷ್ಟು ವಿಚಾರಗಳನ್ನ ನೀವು ಸಾರ್ವಜನಿಕರಿಗೆ ಮತ್ತೆ ನಮ್ಮ ಸಮುದಾಯಕ್ಕೆ ತಿಳಿಸಬೇಕು ಅಂತ ಹೇಳಿ ನೀವೆಲ್ಲರನ್ನು ಕೈ ಮುಗಿದು ಕೇಳಬೇಕು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ KN ಪ್ರಭಾಕರ್, ಪ್ರಧಾನ ಕಾರ್ಯದರ್ಶಿ KL ಶ್ರೀಧರ್ ಮತ್ತು ಖಜಾಂಚಿ BC ಜಯರಾಮ್ ಉಪಸ್ಥಿತರಿದ್ದರು.